ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅಮೃತ್ ಯೋಜನೆಯಡಿ ಮೈಸೂರಿನ ಹೊರವಲಯದ ಹೊಂಗಳಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಜಲ ಶುದ್ಧೀಕರಣ ಘಟಕದ ಅಭಿವೃದ್ಧಿ ಕಾಮಗಾರಿಯನ್ನು ಇಂದು ಸಂಸದ ಪ್ರತಾಪ್ ಸಿಂಹ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದ್ದಾರೆ. ಬಳಿಕ ಮೈಸೂರು ಹಳೆ ಕೆಸರೆಯಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ ನಿರ್ಮಾಣಗೊಂಡಿರುವ ಮನೆಗಳನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಸಂಸದ ಪ್ರತಾಪ್ ಸಿಂಹ ಅವರು, ಶೀಘ್ರದಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿರೋ ಮೇದರ್ ಬ್ಲಾಕ್ ಮತ್ತು ಯಾದವಗಿರಿ ಸ್ಲಮ್ಗಳನ್ನು ಅವರಿಗೆ ಬೇಕಾದ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ನೀಡಿ ಸ್ಥಳಾಂತರ ಮಾಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಮೈಸೂರು ರೈಲ್ವೆ ನಿಲ್ದಾಣ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿನ ಸ್ಲಮ್ಗಳನ್ನು ತೆರವುಗೊಳಿಸಿ ಅವರಿಗೆ ಬೇರೆಡೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಹಾಗಾಗಿ ಅವ್ರನ್ನ ಇಲ್ಲಿಗೆ ಸ್ಥಳಾಂತರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ವೈರಿಂಗು ಸ್ವಲ್ಪ ಡೋರ್ ಎಲ್ಲ ಕಿತ್ಕೊಂಡೋಗಿದ್ದಾರೆ, ಅದನ್ನು ಸರಿ ಮಾಡಿ ಇನ್ನು ಒಂದು ತಿಂಗಳು ಒಂದು ಕಾಲು ತಿಂಗಳ ಒಳಗಡೆ ಅಥವಾ ದಸರಾ ಒಳಗಡೆ ಇದನ್ನು ಕೂಡ ನಾವು ಇಲ್ಲಿ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಯಾದವಗಿರಿ ಸ್ಲಮ್ ಏನಿದೆ ಅದು ಪಕ್ಕದಲ್ಲಿರುವಂಥ ಮೇದರ್ ಬ್ಲಾಕ್ ಏನಿದೆ ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರೋದು ಎರಡು ಸ್ಲಮ್ಗಳನ್ನು ಕೂಡ ಇಲ್ಲಿಗೆ ಸ್ಥಳಾಂತರವನ್ನು ಮಾಡಬೇಕು. ಅಲ್ಲಿ ನಮ್ಮ ರೈಲ್ವೆಗೆ ಸೇರಿದಂಥ ಪ್ರಾಪರ್ಟಿ ಮುಂದೆ ನಮಗೆ ಈಗ ಬುಲೆಟ್ ಟ್ರೈನ್ ಬಗ್ಗೆ ಯೋಚನೆ ಅಂದರೆ ಸ್ಪೀಡ್ ಹೈ ಸ್ಪೀಡ್ ಟ್ರೈನ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಪಕ್ಕದಲ್ಲಿ ವೈಬ್ರೇಷನ್ಸ್ ಇರುತ್ತದೆ ಆ ಟ್ರೈನ್ ಬಂದಾಗ.